ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೊಫೆಸರ್ ಕೃಷ್ಣಪ್ಪ ಅಂತ. ನಾನು ಒಬ್ಬ ರಿಟೈರ್ಡ್ ಅಗ್ರಿಕಲ್ಚರ್ ಸೈಂಟಿಸ್ಟ್. ಇವತ್ತು ದಿನ ರೈತ ಸಂತೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಜಯರಾಮ್ ಅವರ ತಂಡದವ್ರಿಗೆಲ್ಲರಿಗೂ ನನ್ನ ವಂದನೆಗಳು. ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತಾ ಇದೆ. ಇದು ಒಂದು ವ್ಯಾಪಾರ ಅಲ್ಲ, ಇದು ಒಂದು ಪ್ಯಾಷನ್, ಆಮೇಲೆ ಇದೊಂದು ಮಿಷನ್ ಮೂಮೆಂಟ್. ಇದನ್ನು 15-20 ವರ್ಷದಿಂದ ಜಯರಾಮ್ ಅವರು ಸತತವಾಗಿ ಮಾಡ್ಕೊಂಬಂದಿರೋದು ಭಾಳ ಶ್ಲಾಘನೀಯ. ನಾವು ನಮ್ಮ ಒಡನಾಟ ಜಯರಾಮ್ ಅವರಿಗೆ ಸುಮಾರು 2007 ಶುರುವಾಯಿತು. ನಾವು ಯಾವಾಗ ಮಿಲ್ಲೆಟ್ ಪ್ರೋಗ್ರಾಮ್ನ ಭೂಚೇತನ ಕಾರ್ಯಕ್ರಮ, ಭೂ ಸಮೃದ್ಧಿ ಕಾರ್ಯಕ್ರಮ ಅಂತ ಹಲವಾರು ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಇಕ್ರಿಸ್ಯಾಟ್ ಸಂಸ್ಥೆ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಆವಾಗಲೇ ನಮ್ಮ ಜಯರಾಮ್ ಅವ್ರ ಪರಿಚಯ ಆಯಿತು. ಆಮೇಲೆ ಇದನ್ನು ಮಿಲ್ಲೆಟ್ನ ಸಪ್ರೇಟಾಗಿ ಮೂವ್ಮೆಂಟ್ ಮಾಡಬೇಕು ಅಂತೇಳಿ ಒಂದು ನಿರ್ಧಾರ ತಗೊಂಡ್ವಿ. ಇದರ ಸಲುವಾಗಿ ನಾವು ಒಂದು ಮಿಲ್ಲೆಟ್ ಒಂದು ಕಾನ್ಫರೆನ್ಸ್ ಮಾಡಬೇಕು ಅಂತ ಹೇಳಿದಾಗ ಇದೇ ರೆಸ್ಟೋರೆಂಟಲ್ಲಿ ಫಸ್ಟ್ದಾಗಿ ನಾವು ಮೀಟಿಂಗ್ ಒಂದು ಮಾಡಿದ್ವಿ. ಇಕ್ರಿಸ್ಯಾಟ್ ಸಂಸ್ಥೆ, ಗೌರ್ಮೆಂಟ್ ಆಫ್ ಕರ್ನಾಟಕ, ಕೃಷ್ಣಬೈರೇಗೌಡರ ಜೊತೆ ಸೇರಿಕೊಂಡು ಇಲ್ಲಿ ಒಂದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅದು ಹಂತ ಹಂತವಾಗಿ 4 ಇಂಟರ್ನ್ಯಾಷನಲ್ ಮಿಲ್ಲೆಟ್ ಫೇರ್ಸ್ ಆಯಿತು. ಮಿಲ್ಲೆಟ್ ಇಯರ್, ಇಂಟರ್ನ್ಯಾಷನಲ್ ಇಯರ್ ಫಾರ್ ಮಿಲ್ಲೆಟ್ ಅನ್ನೋದಕ್ಕೂ ಕೂಡ ಇದು ನಾಂದಿ ಆಯಿತು. ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಮಿಲ್ಲೆಟ್ಸ್ ಅನ್ನೋದು ಮೊದಲು ಪುರಾತನ ಕಾಲದಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾಯಿದ್ರು. ಆದರೆ ನಾವು ಈ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಕಿಚನ್ ಮಾರ್ಕೊಂಬಿಟ್ಟಿದ್ದೀವಿ. ಜೊಮ್ಯಾಟೋಗೆ, ಸ್ವಿಗ್ಗಿಗೆ ಎಲ್ಲ ಮಾರ್ಕೊಂಡು ಮನೆಯಲ್ಲಿ ಅಡುಗೆ ಮಾಡೋದು ಕಮ್ಮಿಯಾಗಿ ಫಾಸ್ಟ್ ಫುಡ್ಗೆ ಹೋಗ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ, ನಮ್ಮ ಆರೋಗ್ಯಗಳು ಕೆಡ್ತಾ ಇದೆ. ಈ ಮಿಲ್ಲೆಟ್ ವಾಪಸ್ ಬರ್ತಾ ಇದೆ, ಇದು ಭಾಳ ಶ್ಲಾಘನೀಯ. ಇದರದ್ದು ಕೆಲವೆಲ್ಲ ಮಿಸ್ಕಾನ್ಸೆಪ್ಟ್ಸ್ ಇದೆ. ಅದರಲ್ಲಿ ಕೆಲವು ಮುಖ್ಯವಾದ ಏನು ಅಂತ ಹೇಳಿದ್ರೆ, ಇದು ಅರಗೋದಿಲ್ಲ, ಆಮೇಲೆ ಬೇಯೋದು ಕಮ್ಮಿ ಅಂತೆಲ್ಲ ಹೇಳ್ತಾರೆ. ಆ ಥರ ಏನಿಲ್ಲ. ನಾವೇನು ಮಾಡ್ತೇವೆ, ಚಿಕ್ಕ ಒಂದು ಟಿಪ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಕಿರುಧಾನ್ಯಗಳನ್ನು ನವಧಾನ್ಯಗಳಂತ ಹೇಳ್ತಾ ಇದ್ರು, ಕಿರುಧಾನ್ಯಗಳಂತ ಹೇಳ್ತಾ ಇದ್ದರೆ ಬಂಗಾರ ನಾಣ್ಯಗಳಾಗಿಬಿಟ್ಟಿದೆ ಇವಾಗಿದು. ಈ ಇದು ಕೆಲವು ನಿಮಿಷ ನಾವು 1-2 hours ಮೊದಲೇ ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಕೆಲವು ಒಂದು 2-3 minutes ಜಾಸ್ತಿ ಬೇಯಿಸ್ಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ನೀವು ಆರ್ಡಿನರಿ ಅಕ್ಕಿಗೆ 3 ಬೇಯಿಸ್ತೀರಿ, ಇದಕ್ಕೆ ಒಂದು 4 ಬೇಯಿಸಿದ್ರೆ ಸಾಕು ಕುಕ್ಕರ್ನಲ್ಲಿ. ಅಷ್ಟು ಮಾಡಿಕೊಂಡ್ರೆ ಭಾಳ ತುಂಬ ಆರೋಗ್ಯವಾಗುತ್ತೆ. ಇದ್ರಿಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಗ್ಲೈಸಮಿಕ್ ಇಂಡೆಕ್ಸ್ ಅಂತ, ಅದು ಎಷ್ಟು ಬೇಗ ನಮ್ಮ ರಕ್ತದಲ್ಲಿ ಸೇರುತ್ತೆ ಅನ್ನೋದು. ಈ ಕಿರುಧಾನ್ಯಗಳಿಗೆ ಗ್ಲೈಸಮಿಕ್ ಇಂಡೆಕ್ಸ್ ಭಾಳ ಕಮ್ಮಿ, 50-60 ಕಮ್ಮಿ ಇರುತ್ತೆ. ಅದೇ ಬೇರೆ ಧಾನ್ಯಗಳಿಗೆ ಮಾಡಿದಾಗ ಅವು ಪಾಲಿಶ್ಡ್ ರೈಸು, ಆಮೇಲೆ ಜಿ ಐ ಈಸ್ ವೆರಿ ಹೈ. ಅದರಿಂದ ಏನಾಗುತ್ತೆ, ಅದು ತಿಂದ ತಕ್ಷಣವೇ ನಮ್ಮ ಬ್ಲಡ್ ಒಳಗೆ ಹೋಗುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದು ಭಾಳ ಕೆಟ್ಟದ್ದು, ಎಸ್ಪೆಷಲಿ ಫಾರ್ ಡಯಾಬಿಟಿಕ್ ಪೇಷಂಟ್ಸ್ಗೆ. ಅದರಿಂದ ಕಿರುಧಾನ್ಯಗಳು ಆರೋಗ್ಯಕರ ಮತ್ತು ಪುಷ್ಟಿದಾಯಕ. ಎಷ್ಟು ನೀವು ಒಂದು ಸರ್ತಿ ಊಟ ಮಾಡಿದ್ರೆ ಸಾಯಂಕಾಲದವರೆಗೆ ನಿಮ್ಗೆ ಹಸುಗು ಆಗೋಲ್ಲ, ಅದೇ ಪದೇ ತಿಂತಾ ಇರಬೇಕು ಅನ್ನೋ ಆಸೆ ಕೂಡ ಹೋಗುತ್ತೆ. ಇದರಿಂದ ಇದನ್ನು ತಾವೆಲ್ಲರೂ ಉತ್ತೇಜನ ಕೊಡಿ, ನಿಮ್ಮ ಮನೆಗಳಲ್ಲಿ ಅಳವಡಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳಿ.